ಸಂಪುಟ ವಿಸ್ತರಣೆ ನಂತರ ಖಾತೆ ಹಂಚಿಕೆ ಆದ ಮೇಲೆ ಜೆಡಿಎಸ್ನಲ್ಲಿ ಅಸಮಾಧಾನ ಶುರುವಾಗಿದೆ. ಆದರೆ ಬಹಿರಂಗವಾಗಿ ಯಾರು ನೇರವಾಗಿ ಹೇಳಿಕೊಳ್ಳದೆ ನುಂಗಿಕೊಳ್ಳುತ್ತಾ ಇದ್ದಾರೆ. ಈ ಬಾರಿಯಂತೂ ದಕ್ಷಿಣ ಕರ್ನಾಟಕ ಭಾಗದ ಒಕ್ಕಲಿಗ ಸಮುದಾಯ ಜೆಡಿಎಸ್ ಬೆನ್ನಿಗೆ ಬಲವಾಗಿ ನಿಂತಿದ್ದು, ಅದರಲ್ಲೂ ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲೂ ಗೆಲ್ಲಿಸಿಕೊಂಡಿತು. ಆದರೆ ಮಂಡ್ಯದಲ್ಲಿ ಪ್ರಬಲ ನಾಯಕನಾಗಿ ಹೊರಹೊಮ್ಮುತ್ತಾ ಇರುವಂತಹ ಸಿಎಸ್ ಪುಟ್ಟರಾಜುಗೆ ಖಾತೆ ಹಂಚಿಕೆ ವಿಚಾರದಲ್ಲಿ ಸಣ್ಣತನ ತೋರಲಾಗಿದೆ ಎಂಬ ಗುಸುಗುಸು ಕೇಳಿಬರತೊಡಗಿದೆ. ಬೀಗರು ಅನ್ನೋ ಕಾರಣಕ್ಕೆ ಡಿಸಿ ತಮ್ಮಣ್ಣ ಅವರಿಗೆ ಸಾರಿಗೆ ಖಾತೆ ಕೊಟ್ಟ ವರಿಷ್ಠರು ಪುಟ್ಟರಾಜು ಮತ್ತು ಜಿಟಿ ದೇವೇಗೌಡರಿಗೆ ಅನ್ಯಾಯ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಗುಬ್ಬಿ ಕ್ಷೇತ್ರದ ಶ್ರೀನಿವಾಸ್ಗೂ ಸಣ್ಣ ಕೈಗಾರಿಕೆ ಖಾತೆ ಕೊಟ್ಟು ಕೃತಹರ್ತರಾಗಿರುವುದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಸಿಎಸ್ ಪುಟ್ಟರಾಜು ಜೆಡಿಎಸ್ನ ಕಟ್ಟಾಳು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಯಾವುದೇ ಸಂದರ್ಭ ಎದುರಾದಾಗಲೂ ಕುಮಾರಸ್ವಾಮಿ ಜೊತೆಗಿದ್ದ ಪುಟ್ಟರಾಜುಗೆ ಸಣ್ಣ ನೀರಾವರಿ ಖಾತೆ ಕೊಟ್ಟಿರುವುದು ಅವರ ಬೆಂಬಲಿಗರಿಗೆ ತೀವ್ರ ಬೇಸರ ಉಂಟು ಮಾಡಿದೆ. ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವ ದೇವೇಗೌಡರು ನಾಯಕತ್ವ ಮತ್ತು ಸ್ಥಾನಮಾನ ಕೊಡುವ ವಿಚಾರ ಬಂದಾಗ ಕುಟುಂಬ ಮತ್ತು ಸಂಬಂಧಿಗಳಿಗೆ ಸೀಮಿತರಾಗ್ತಾ ಇರೋದು ಅನೇಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸಿಎಸ್ ಪುಟ್ಟರಾಜು ವಿಚಾರಕ್ಕೆ ಬಂದಾಗ ಯಾವುದೇ ಸಂದರ್ಭದಲ್ಲೂ ಪಕ್ಷ ಸಂಕಷ್ಟದಲ್ಲಿದ್ದಾಗ ನಾಯಕರ ಬೆನ್ನಿಗೆ ಬಲವಾಗಿ ನಿಂತಿದ್ದು ಅನುಮಾನವೇ ಇಲ್ಲ. ಸೊ ಅದರಲ್ಲೂ ಮಂಡ್ಯದಲ್ಲಿ 7 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡೋದರಲ್ಲಿ ಅವರ ಪಾತ್ರ ಮಹತ್ವದ್ದಾಗಿತ್ತು. ಆದರೆ ಮಂಡ್ಯದಲ್ಲಿ ಪ್ರಬಲ ನಾಯಕನಾಗಿ ಹೊರಹೊಮ್ಮುತ್ತಾ ಇರುವಂಥ ಸಿ ಎಸ್ ಪುಟ್ಟರಾಜುವನ್ನು ಉದ್ದೇಶಪೂರ್ವಕವಾಗಿ ಪಕ್ಕಕ್ಕೆ ತಳ್ಳುವಂಥ ಇಲ್ಲಿ ಯತ್ನ ನಡೀತಾ ಇದೆ ಅನ್ನುವಂಥ ಗುಸು ಗುಸು ಈಗ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಬೀಗರು ಅನ್ನೋ ಕಾರಣಕ್ಕೆ ಡಿ ಸಿ ತಮ್ಮಣ್ಣ ಅವರಿಗೆ ಸಾರಿಗೆ ಖಾತೆ ಕೊಟ್ಟ ವರಿಷ್ಠರು ಪುಟ್ಟರಾಜು ಮತ್ತು ಜಿ ಟಿ ದೇವೇಗೌಡರಿಗೆ ಅನ್ಯಾಯ ಮಾಡಿದ್ದಾರೆ ಎಂಬ ಆರೋಪ ಈಗ ಎಸ್ ಒಕ್ಕಲಿಗ ಸಮುದಾಯದಲ್ಲೇ ಕೇಳಿ ಬರ್ತಾ ಇದೆ. ಇನ್ನು ಗುಬ್ಬಿ ಶ್ರೀನಿವಾಸ್ಗೂ ಸಣ್ಣ ಕೈಗಾರಿಕೆ ಖಾತೆ ಕೊಟ್ಟು ಕೃತಾರ್ಥರಾಗಿರೋದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಹಾಗಾಗಿ ಈಗ ಎರಡು ಪ್ರಬಲ ನಾಯಕರಿಗೆ ಅನ್ಯಾಯವಾಗಿರುವ ವಿಚಾರವಾಗಿ ಬೆಂಬಲಿಗರಲ್ಲಷ್ಟೇ ಅಲ್ಲ ಜೆ ಡಿ ಎಸ್ ವಲಯದಲ್ಲೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನು ಕುಟುಂಬದ ವಿಚಾರ ಬಂದಾಗ ದೇವೇಗೌಡರು ಯಾವತ್ತೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಕಡೆ ಜಾಸ್ತಿನೇ ಬಾಳ್ತಾರೆ ಅನ್ನೋದಕ್ಕೆ ಮತ್ತೊಮ್ಮೆ ನಿದರ್ಶನ ಈಗ ಸಿಗ್ತಾ ಇದೆ.